ಸಿದ್ದರಾಮಯ್ಯ ಅವರ ಸಚಿವ ಸಂಪುಟ ರಚನೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಒಟ್ಟು 34 ಜನ ಸರ್ಕಾರ ರಚನೆಯಾಗಿದೆ. ಆದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದ ಕೆಲ ಹಿರಿಯ ಶಾಸಕರುಗಳಿಗೆ ಹೈಕಮಾಂಡ್ ಕೋಕ್ ಅನ್ನು ನೀಡಿದೆ. ಇದರಿಂದ ಸಾಕಷ್ಟು ಜನ ಅಸಮಾಧಾನ ಕೂಡ ಹೊಂದಿದ್ದಾರೆ. ಇನ್ನು ಜಯಚಂದ್ರ ಟಿ ಬಿ ಜಯಚಂದ್ರ ಅವರು ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಇದೀಗ ಅವರ ಮೊಮ್ಮಗಳು ತಮ್ಮ ತಾತನಿಗೆ ಸಚಿವ ಸ್ಥಾನ ನೀಡಿ ಅಂತ ರಾಹುಲ್ ಗಾಂಧಿಗೆ ಪತ್ರ ಬರೆಯುವ ಮೂಲಕ ತಮ್ಮ ತಾತನ ಪರವಾಗಿ ಲಾಬಿ ಮಾಡಿದ್ದಾರೆ. ತಮ್ಮ ತಾತನಿಗೆ ಸಚಿವ ಸ್ಥಾನ ನೀಡದಿರೋದು ತುಂಬ ಬೇಸರ ಆಗಿದೆ. ಸಚಿವ ಸ್ಥಾನಕ್ಕೆ ಅವರು ಸೂಕ್ತವಾದ ವ್ಯಕ್ತಿ, ಅವರು ಶ್ರಮಜೀವಿ, ಜನರಿಗೆ ಸಹಾಯ ಮಾಡ್ತಾರೆ, ಅದಕ್ಕೆ ಅವರು ಸಚಿವರಾಗಬೇಕು ಅಂತ ಟಿ ಬಿ ಜಯಚಂದ್ರ ಅವರ ಮೊಮ್ಮಗಳು ಅರುಣಾ ಸಂದೀಪ್ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ವಿಡಿಯೋ ಮೂಲಕ ಮನವಿ ಮಾಡಿದ್ದಾರೆ ಕೂಡ. ಪೆನ್ಸಿಲ್ ಅಲ್ಲಿ ಬರೆದಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಡಿಯರ್ ರಾಹುಲ್ ಗಾಂಧಿ ಸರ್ ಅಂದ್ಬಿಟ್ಟು ಅದು ಹೋಗ್ತಾ ಇದೆ. ವಿಜುವಲ್ ಅಲ್ಲಿ ನೋಡ್ತಿರ್ತಾರೆ ಜನ. ಏನ್ ಮಾಮೂಲಿ, ಜಯಚಂದ್ರ ಅವ್ರಿಗೆ ವಯಸ್ಸಾಗಿದೆ ಆಯ್ತಾ, ಸಾಕೆಲ್ಲ ಅನುಭವಿಸಿದ್ದಾರೆ, ಎಲ್ಲಾ ಖಾತೆಗಳನ್ನ ಅನುಭವಿಸಿದ್ದಾರೆ. ಅವ್ರಿಗೆ ಆಕ್ಚುಲಿ ಟಿಕೆಟ್ಗೆ ಕೊಡಲ್ಲ ಅನ್ನೋದ್ರ ಲೆಕ್ಕಾಚಾರ ಇತ್ತು. ಹೌದು, ಆರಂಭದಲ್ಲಿ ಆಯ್ತು, ಒಂದು ಟಿಕೆಟ್ ಕೊಟ್ರು, ಗೆದ್ದವ್ರೆ ಸ್ಪೀಕರ್ ಮಾಡ್ತಿದ್ರೆ ಬೇಡ ಅಂದ್ರಂತೆ, ಇನ್ ಸಚಿವ ಸ್ಥಾನ ಕೊಡ್ತಾರ ಇವ್ರಿಗೆ. ಮುಗ್ದಿಲ್ಲ ಅವರು, ಈಗ ಕೇಳ್ತಾರಂತೆ ನೋಡೋಣ. ಬಿ ಡಿ ಎ ಈಗ ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್. ಹೌದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿ ಡಿ ಎ, ಬಿ ಬಿ ಎಂ ಪಿ, ಬಿ ಡಬ್ಲ್ಯೂ ಎಸ್ ಬಿ ಇವೆಲ್ಲವೂ ಕೂಡ ಅವ್ರ ಅಂಡರ್ ಬರುತ್ತೆ. ಸೊ ಅವ್ರು ನಿರ್ಧಾರ ಮಾಡ್ತಾರೆ ಈಗ ಯಾರು ಅಧ್ಯಕ್ಷರಾಗಬೇಕು ಅಂತ. ಹೌದು, ಇವರೇನೋ ಬಿ ಡಿ ಎ ಅಧ್ಯಕ್ಷ ಕೊಡಿ ಅಂತ ಕೇಳ್ತಾರಂತೆ. ಯಾಕೆ ಬೇಕು, ಈಗ ಎಮ್ ಎಲ್ ಆಗಿದಾರಪ್ಪ, ಕೆಲಸ ಮಾಡಲಿ ಬಿಡಿ ಅಷ್ಟೇ, ಕ್ಷೇತ್ರದಲ್ಲಿ ಅಷ್ಟೆಲ್ಲ ಇದ್ರೆ ಮೊಮ್ಮಕ್ಳ ಕೈಯಲ್ಲಿ ಯಾಕೆ ಕೆಲಸಬೇಕು ಅಂತ. ಏನೋ ಖುಷಿ, ಖುಷಿ ರೀ, ಎಲ್ಲ ಆಯ್ತು, ಹೊಸಬ್ರಿಗೆ ಅವಕಾಶ ಕೊಟ್ರೆ ಆಯ್ತಪ್ಪ, ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಾವು ಇವ್ರನ್ನ ಯಾರನ್ನ ಪ್ರದೀಪ್ ಈಶ್ವರ ಮಿನಿಸ್ಟರ್ ಮಾಡೋಣ ಮಾಡ್ಲಿ ಬೇಡ ಅಂದ್ರೆ ಅವರು, ಈಗ ಇಡೀ ರಾಜ್ಯ ಜನತೆಗೆ ಗೊತ್ತಾಗ್ತದೆ ಪ್ರದೀಪ್ ಈಶ್ವರ ಯಾರು ಅಂತ. ಅವ್ರ ಮಾತಿಂದನೋ ಅವ್ರ ಕೆಲಸದಿಂದನೋ ಮಾಡ್ಲಿ, ಮಿನಿಸ್ಟರ್ ಮಾಡ್ಲಿ ಬಿಡಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮೊದಲನೇ ಬಾರಿಗೆ ಎಮ್ ಎಲ್ ಎ ಆಗಿದ್ದಾಗ ಬಂಗಾರಪ್ಪ ಅವರು ಸಿ ಎಂ ಆಗಿದ್ರು. ಹೌದು, ಮೊದಲನೇ ಬಾರಿಗೆ ಎಮ್ ಎಲ್ ಎ ಆದಂತ ಡಿ ಕೆ ಶಿವಕುಮಾರ್ ನ ಸಿ ಎಂ ಮಾಡಿದಂತವ್ರು ಬಂಗಾರಪ್ಪ ಅವರು, ಒಂದಿಕನ ಮಿನಿಸ್ಟರ್ ಅಂತ. ಅವಾಗ ಬೆಳಿಗ್ಗೆ ಮಾರ್ಕೆಟ್ ಹತ್ರ ಹೋಗಿದ್ದೆ, ಅವಾಗ ಒಂದಷ್ಟು ಜನ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಹಿಂಗೆ ಏನಂದ್ರೆ ಬಿ ಜೆ ಪಿಲಿ ಫ್ಯೂಚರ್ ಲೀಡರ್ ಯಾರು ಅಂತ ಗೊತ್ತಾಗ್ತಿಲ್ವಂತೆ, ಫ್ಯೂಚರ್ ಲೀಡರ್ ಯಾರು, ಸಿ ಎಂ ಮೆಟೀರಿಯಲ್ ಯಾರು ಅಂತ. ಆದ್ರೆ ಕಾಂಗ್ರೆಸ್ ಬರೋಲ್ಲ, ಇನ್ನೊಂದು 4 ಎಲೆಕ್ಷನ್ ಆದ್ಮೇಲೆ ಪ್ರದೀಪ್ ಈಶ್ವರ್ ಅವರು ಇರ್ತಾರೆ. ತುಂಬಾ ಜನ ಇದಾರೆ ಕಾಂಗ್ರೆಸ್ ಅಲ್ಲಿ, ಕಾಂಗ್ರೆಸ್ ಕಾಂಗ್ರೆಸ್ ಯಾವತ್ತು ಹಂಗೇನೆ, ತುಂಬಾ ಹೊಸ ಸೆನ್ಸೇಷನ್ ಅಂತ. ಈಗ ಆ ರೀತಿ ಕೃಷ್ಣ ಬೈರೇಗೌಡರಿಂದ ಹಿಡಿದು ತುಂಬಾ ಜನ ಇದಾರೆ. ಈ ಬಾರಿ ಬಂದಂತ ಹೊಸ ಸೆನ್ಸೇಷನ್ ಯಾರು ಅಂದ್ರೆ ಪ್ರದೀಪ್ ಈಶ್ವರ್. ಮಾತಲ್ಲಿ ಎಲ್ಲವನ್ನ ಅರ್ಗಿಸ್ಬಿಡ್ತಾರೆ, ಬಂಡನ್ ಕರ್ಗಿಸ್ಬಿಡ್ತಾರೆ ಅಂತ ಜನ. ಅಂದ್ರೆ ಸಾಮಾನ್ಯ ಜನರ ಜೊತೆ ಈಗ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಎಲ್ಲರೂ ಗೊತ್ತಿರಲ್ಲ, ಆದ್ರೆ ಇಡೀ ರಾಜ್ಯದಲ್ಲೂ ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡ್ತಾರೆ. ಎಲೆಕ್ಷನ್ ಗೆ ಮುಂಚೆ ಚಂದನ್ ಬಗ್ಗೆ ಮಾತಾಡೋರು, ಕೆಆರ್ಪೇಟೆ ಚಂದನ್ ಬಗ್ಗೆ. ಹಂಗೆ ಪ್ರದೀಪ್ ಈಶ್ವರ್ ಭವಿಷ್ಯದ ನಾಯಕ ಅಂತ ಹೇಳ್ತಿರ್ತಾರೆ. ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಅವರು, ನಿಜ ನನ್ನ ಪ್ರಕಾರ ಮಿನಿಸ್ಟರ್ ಕೊಡ್ಬೇಕಿತ್ತು ಅವ್ರಿಗೆ. ಸುಧಾಕರ್ ಸೋಲ್ಸಿದಾರೆ ದೊಡ್ಡ ನಾಯಕರು, ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ, ರಣಬೇಟೆಗಾರ ತರ ಬಿರುದು ಬೇರೆ ಕೊಟ್ಟಿದಾರಂತೆ. ಹೌದು, ನೋಡೋಣ ಮುಂದೆ. ಇನ್ನು ಅವರು ತಮ್ಮಯ್ಯ ಎಲ್ಲ ಇರ್ತಾರಲ್ಲ,